ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟ ಹಾಗೆ ಕೆ ಎ ಟಿ ಏನು ಕೋರ್ಟ್ ಕೇಸಾಗಿತ್ತು ಆ ಒಂದು ಒಂದು ಎರಡು ಎರಡು ಸಾವಿರ ಒಂದು ಇಪ್ಪತ್ತ್ಮೂರರ ಒಂದು ಒಂದು ಪೂರ್ವಾನುವ ಮಾಡಿಕೊಂಡ ಒಂದು ಸಂದರ್ಭದಲ್ಲಿ ಆ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟ ಕೆಲವರಿಗೆ ಅನ್ಯಾಯ ಆಗುತ್ತಿರುವ ವಿಷಯ ಕುರಿತಾಗಿ ಕೆ ಎ ಟಿ ಅಲ್ಲಿ ಕೇಸನ್ನು ಫೈಲ್ ಮಾಡಿದರು ಆ ಸಂಬಂಧಿತವಾಗಿ ಏನು ಸ್ಟೇ ಆಗಿತ್ತು ಆ ಒಂದು ವಿಷಯದ ಸಂಬಂಧಿಸಿದಂತೆ ಇವತ್ತು ಕೋರ್ಟಿನಿಂದ ಕೆಲವೊಂದಿಷ್ಟು ಏನು ಅಪ್ಡೇಟ್ ಆಗಿದೆ ಅಂತಕ್ಕಂಥ ವಿಷಯನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಮೊದಲನೇ ಕಾಲಂಸಲ ನೋಡಿಕೊಂಡಾಗ ಇಂಟರ್ ಲೊಕೆಟರಿ ಅಪ್ಲಿಕೇಶನ್ ಒಂದು ಎರಡು ಮೂರು ನಾಲ್ಕು ಹೀಗೆ ಐದು ಥರ ಇದೆ ಕೊಟ್ಟಿದ್ದಾರೆ ಆಮೇಲೆ ಯಾವ್ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದು ಇದನ್ನು ಇದು ಮಾಡ್ಕೊಂಡಿದ್ದಾರೆ ಅಂತಂದು ಒಂದು ಇಂಟರ್ ಲೊಕೇಟರಿ ಅಪ್ಲಿಕೇಶನ್ ಫಾರ್ ಕಾಮನ್ ಅಪ್ಲಿಕೇಶನ್ ಆಮೇಲೆ ಅಮೆಂಡ್ಮೆಂಟ್ ಆಗಿರ್ಬೋದು ಸ್ಟೇ ಆಗಿರ್ಬೋದು ಇನ್ನು ಇಂಪಿಟ್ ಸಂಬಂಧಪಟ್ಟ ಆಗಿರ್ಬೋದು ಇನ್ನು ಲಾಸ್ಟ್ ಒನ್ ಏನು ಮಾಡಿದ್ದಾರೆ ವೆಕೆಟಿಂಗ್ ಸ್ಟೇ ಅಂತ ಮಾಡಿದ್ದಾರೆ ಅಂದರೆ ಸ್ನೇಹಿತರೆ ಏನು ಒಂದು ಸ್ಟೇನ ಕೊಟ್ಟಿದ್ದಿರಲ್ಲ ಆ ಒಂದು ವಿಷಯ ಸಂಬಂಧಿಸಿದಂತೆ ಅದನ್ನೀಗ ಗೊಳಿಸಿದ್ದಾರೆ ಯಾಕಂತಂದರೆ ಸರ್ಕಾರ ಕೆಲವೊಂದು ಏನು ಮಾಡಿದೆ ಕೆಲವೊಂದು ಪೂರಕ ದಾಖಲೆಗಳನ್ನು ಮತ್ತು ದಾಖಲೆಗಳನ್ನು ಕೆಲವು ಮನವಿಗಳನ್ನು ಈಗ ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ವಿಷಯದ ಆಧಾರಿತವಾಗಿ ಇವನ್ನ ಸ್ಟೇವನ್ನು ಅವರು ತೆರವುಗೊಳಿಸತಕ್ಕಂಥ ಒಂದು ವಿಷಯ ಇಲ್ಲಿ ಬಂದಿರುವಂಥದ್ದು ಆದರೆ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಯಿದ್ದು ಸ್ಟೇಟಸನ್ನು ನೋಡಿಕೊಂಡಾಗ ಏನಿದೆ ಫೆಂಡಿಂಗ್ ಅಂತ ಇದೆ ಹಾಗಾದರೆ ಏಕೆ ಹೀಗಿದೆ ಅಂತಂದರೆ ಆ ಒಂದು ಕೆ ಎ ಇಲಾಖೆ ಆಗಿರ್ಬೋದು ಅಥವಾ ಸರ್ಕಾರ ವತಿಯಿಂದ ಈ ಕೋರ್ಟಿಗೆ ಏನು ಸಬ್ಮಿಟ್ ಮಾಡ್ತಿತ್ತಲ್ಲ ಒಂದು ಮನವಿ ಪತ್ರಗಳನ್ನು ಮತ್ತು ಪೂರಕ ದಾಖಲೆಗಳನ್ನು ಕೊಟ್ಟಿರಿದೆ ಬಟ್ ಕೊಟ್ಟಿರ್ತಕ್ಕಂಥ ದಾಖಲೆಗಳು ಆ ಒಂದು ಕೋರ್ಟಿಗೆ ಸರಿಯಾಗಿದೆಯೋ ಇಲ್ಲೋ ಅಥವಾ ಸಪೋರ್ಟಿವ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ತಾರೆ ಇನ್ನು ಎರಡನೇದಾಗಿ ಆ ಸಂಬಂಧಿಸಿದ ಏನು ಸರ್ಕಾರಿ ವಕೀಲ ಇರ್ತಾನಲ್ಲ ರೆಸ್ಪಾಂಡೆಂಟು ಏನು ವಕೀಲರು ಇರ್ತಲ್ಲ ಆ ಒಂದು ವಕೀಲರಿಗೆ ಸಹ ಒಂದು ಕಾಫಿಯನ್ನು ಕೊಡ್ತಾರೆ ಕೊಟ್ಟಕ್ಕಂಥ ಸಂದರ್ಭದಲ್ಲಿ ಅವ್ರು ಮತ್ತೆ ಅದನ್ನು ಪರಿಶೀಲನೆ ಮಾಡಿಕೊಂಡು ನೋಡ್ತಾರೆ ಕೊಟ್ಟಿರ್ತಕ್ಕಂಥ ದಾಖಲೆ ಸರಿಯಾಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಅವರು ಸಹ ಕೊಟ್ಟ ಮೇಲೆ ಮತ್ತೆ ಈ ಒಂದು ವಿಷಯ ಕುರಿತಾಗಿ ಫೈನಲ್ ಆಗ್ಬೇಕಂದ್ರೆ ಮತ್ತೊಂದು ಹಿಯರಿಂಗನ್ನು ಮಾಡಲೇಬೇಕಾಗುತ್ತೆ ಹೀಗಾದಾಗ ಇವರು ಕೊಟ್ಟಿರ್ತಕ್ಕಂಥ ಸರ್ಕಾರ ಕೆಲವು ದಾಖಲೆ ಆಗಿರ್ಬೋದು ಆಮೇಲೆ ಕೆಲವೊಂದು ಮನವಿಯನ್ನು ಸಹ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದರೆ ಈಗ ಅವರು ಮೂರು ವಿಭಾಗಕ್ಕೆ ಮಾತ್ರ ಅಷ್ಟೇ ಏನು ಇದನ್ನು ಒಂದು ಸ್ಟೇನ ಇದು ಮಾಡ್ಕೊಂಬಿಟ್ಟು ಅವ್ರಿಗೆ ಆರ್ಡೋ ಕಾಪಿ ಕೊಡ್ಬೋದು ಅಂತಕ್ಕಂಥ ವಿಷಯನು ಮನವಿಯಲ್ಲಿ ಕೊಟ್ಟಿರ್ಬೋದು ಅಥವಾ ಆ ರಾಜ್ಯಪತ್ರ ಏನು ಪೂರ್ವಣೆ ಮಾಡ್ಕೋದು ಸಂಬಂಧಪಟ್ಟಂಗೆ ಏನಿದೆ ಅಲ್ಲ ಆ ಒಂದು ಕ್ಲಿಯರ್ ಆಗತಂಕ ಅಲ್ಲಿವರೆಗೂ ಸಹ ಏನಪ್ಪ ಅಂದರೆ ಈ ಮೂರು ವಿಭಾಗದವ್ರಿಗೂ ಸಹ ಇದನ್ನು ನೀವು ಶ್ಟೇನ ಸ್ವಲ್ಪ ತೆರವುಗೊಳಿಸ್ತಕ್ಕಂಥ ಮನವಿಯನ್ನು ಸಹ ಕೊಟ್ಟಿರ್ಬೋದು ಹೀಗಾಗಿ ಇವತ್ತಿನ ಏನಿದೆ ಅಂದರೆ ಅಷ್ಟು ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಈ ಒಂದು ವಿಷಯ ಇಲ್ಲಿ ಬಂದಿತ್ತು ಬಟ್ ಇಲ್ಲೇ ನಾವು ಸ್ಟೇಟಸನ್ನು ನೋಡಿಕೊಂಡಾಗ ಫೆಂಡಿಂಗ್ ಅಂತ ಬಂದಿದೆ ಹೀಗೆ ಸ್ನೇಹಿತರೆ ಈ ಒಂದು ವಿಷಯದಲ್ಲಿ ಮುಖ್ಯವಾಗಿ ಅಷ್ಟ್ ಪ್ರೊಫೆಸರ್ ಹಾಗೆ ಯಾಕೆ ಈ ವಿಷಯ ಹೇಳ್ತಾ ಇದ್ದರೆ ಇಲ್ಲಿ ಅಶ್ರಂಥ ಪ್ರೊಫೆಸರ್ ಸಂಬಂಧಪಟ್ಟಾಗಿ ಈ ಕೋರ್ಟ್ ಕೆ ಎ ಟಿ ಎನ್ ಸ್ಟೇ ಇತ್ತಲ್ಲ ಇಲ್ಲಿ ಏನಾರದು ಕೋರ್ಟ್ ಸಬ್ಮಿಟ್ ಮಾಡ್ತಕ್ಕಂಥ ದಾಖಲೆಗಳು ಸಕ್ಸಸ್ ಆಯಿತು ಅಂದರೆ ಇದೇ ಒಂದು ದಾಖಲೆಗಳು ಸಹ ಏನಾಗುತ್ತೆ ಅಂದರೆ ಜೆ ಪಿ ಎಸ್ ಟಿ ಆರ್ ಆಗಿರ್ಬೋದು ಅಥವಾ ಕೆ ಎ ಆಗಿರ್ಬೋದು ಆಮೇಲೆ ಯಾವುದು ಕೆ ಪಿ ಟಿ ಸಿ ಎಲ್ ಆಗಿರ್ಬೋದು ಕೆಲವೊಂದು ಪಿ ಎಸ್ ಐ ಆಗಿರ್ಬೋದು ಹೀಗೆ ಎಲ್ಲ ಒಂದು ನೇಮಕ್ಕೆ ಸಂಬಂಧಪಟ್ಟ ಏನು ಗೊಂದಲ ಇತ್ತು ಕೋರ್ಟ್ನಲ್ಲಿ ಕೇಸ್ ಆಗಿತ್ತಲ್ಲ ಇದೇ ದಾಖಲೆಗಳೇ ಅಲ್ಲಿಗೆ ಅಪ್ಲೈ ಮಾಡಿಕೊಂಡಾಗ ಎಲ್ಲ ಇಲಾಖೆ ಸಂಬಂಧಪಟ್ಟ ಏನು ಸ್ಟೇ ಆಗಿತ್ತಲ್ಲ ಎಲ್ಲವನ್ನೂ ಸಹ ತೆರವುಗೊಳಿಸುತ್ತಂತಕ್ಕಂಥ ಒಂದು ವಿಷಯ ಇತ್ತು ಹೀಗಾಗಿ ಇದು ಇವತ್ತೆಲ್ಲ ನಾಳೆ ಏನಪ್ಪ ಅಂದರೆ ಫೆಂಡಿಂಗ್ ಇರ್ತಕ್ಕಂಥ ಈ ಒಂದು ರಿಸಲ್ಟ್ ನೋಡ್ಕೊಂಡಾಗ ಮುಂದೆ ಏನಾದರೂ ಇದಕ್ಕೆ ಅಪ್ಡೇಟ್ ಕೊಡ್ತಾರೆ ಸ್ನೇಹಿತರೆ ಅಲ್ಲಿವರೆಗೂ ಸ್ನೇಹಿತರೆ ಹೀಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇರ್ತೇನೆ ಸ್ನೇಹಿತರೆ ನಮಸ್ಕಾರ